ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಎಲ್ಲ ಸಿಇಟಿ ವಿದ್ಯಾರ್ಥಿಗಳು, ಒಂದು ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಗುಡ್ ನ್ಯೂಸ್ ಚಾನಲ್ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಒಂದು ACTಗೆ ಒಂದು ಲೆಟರ್ನ ಕೊಡ್ತಾರೆ. 10% ಸೀಟನ್ನು ಇನ್ಕ್ರೀಸ್ ಮಾಡಿ, ಈ ಬಾರಿ ಫ್ರೆಷರ್ಸ್ ವಿದ್ಯಾರ್ಥಿಗಳು ರಿಪೀಟರ್ಸ್ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮನವಿಗೆ ಸ್ಪಂದನೆ ಮಾಡಿದ್ದಾರೆ ಅಂತ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನು ಕೂಡ ಕನ್ಫರ್ಮೇಶನ್ ಸಿಕ್ಕಿಲ್ಲ. ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆದಾಗ ನಿಮಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ ಎಷ್ಟು ಸೀಟ್ಗಳಿದ್ದಾವೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ವರ್ಷ ಸಾಕಷ್ಟು ಇಂಜಿನಿಯರಿಂಗ್ ಸೀಟ್ಗಳು ಖಾಲಿ ಉಳಿತಿದ್ದಾವೆ, ಆದರೆ ಟಾಪ್ ಟಾಪ್ ಕಾಲೇಜಸ್ಸಲ್ಲಿ ಮಾತ್ರ ಫಿಲ್ ಅಪ್ ಆಗ್ತದೆ. ಇನ್ನು ಉಳಿದಷ್ಟೇ ಸಾಕಷ್ಟು ಖಾಸಗಿ, ಸಾಕಷ್ಟು ಸರ್ಕಾರಿ ಕಾಲೇಜಲ್ಲೂ ಕೂಡ ಕೆಲವೊಂದು ಸೀಟ್ಗಳು ಕೂಡ ಮಿಗ್ತಾ ಇದ್ದಾವೆ, ಅದು ವಿವಿಧ ಕೋರ್ಸ್ಗಳಿಗೆ. ಅದರಿಂದ ಟಾಪ್ ಕಾಲೇಜಸ್ ಮಾತ್ರ ಪ್ರಿಫರೆನ್ಸ್ ಮಾಡಿ ಸೀಟ್ ಇನ್ಕ್ರೀಸ್ ಮಾಡ್ತಾರೋ, ಅದೇ ರೀತಿ ಬ್ರಾಂಚಸ್ ಮೇಲೆ ಇನ್ಕ್ರೀಸ್ ಮಾಡ್ತಾರೋ ಅಂತ ಕಾಯ್ದು ನೋಡೋಣ. ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ನಿಮಗೆ ಕನ್ಫರ್ಮೇಶನ್ ಆಗುತ್ತೆ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದ್ದಾವೆ, ಯಾವ್ಯಾವ ಇದಕ್ಕೆ ಅಂತ. ಅದೇ ರೀತಿ ನೋಡೋದಾದರೆ ನಂತರ ನಿಮ್ಮದು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಲ್ರೆಡಿ 6 ತಾರೀಕು ನಂತರ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ, ನಂತರ ವೆರಿಫೈ ಮಾಡಿ. ಅದೇ ರೀತಿ ಎಡಿಟಿಂಗ್ ಆಪ್ಷನ್ ಕೂಡ ಬಿಡ್ತಾರೆ ಅಂತ ಮಾಹಿತಿ ಬಂದ ಇದೆ. ಯಾರು ಇನ್ನೂ ಕೂಡ ಇನ್ಕಮ್ ಅಂಡ್ ಕ್ಯಾಶ್ ಡೀಟೇಲ್ಸ್, ಇನ್ಕಮ್ ಮತ್ತು ಕ್ಯಾಶ್ ಡೀಟೇಲ್ಸ್ ಅನ್ನು ಆರ್ ಡಿ ನಂಬರ್ ಅನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸ್ ಕೊಡುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋ.